ಮೂಡ ಎಫ್ಐಆರ್ನಲ್ಲಿ ಸಿದ್ದರಾಮಯ್ಯ A1 ಆಗಿದ್ದಾರೆ. ಸೋಮವಾರವೇ ಲೋಕಾಯುಕ್ತದಿಂದ ನೋಟಿಸ್ ಜಾರಿ ಆಗುತ್ತಾ, ರಜಾ ದಿನವೂ ಕೂಡ ಲೋಕಾಯುಕ್ತ SP ಕೆಲಸ ಮಾಡ್ತಾ ಇದ್ದಾರೆ. ನಿನ್ನೆ CM ವಿರುದ್ಧ FIR ದಾಖಲಾಗಿದೆ. ಕೋರ್ಟ್ನ ನಿರ್ದೇಶನದಂತೆ, ಸೂಚನೆಯಂತೆ ಸಿದ್ದರಾಮಯ್ಯ ಅವರನ್ನ A1 ಮಾಡಲಾಗಿದೆ. ಈಗ ವಿಚಾರಣೆಗೆ ಅವರನ್ನು ಕರೆಸಬೇಕಲ್ಲ, ಹಾಗಾಗಿ ಅವರಿಗೆ ನೋಟಿಸ್ ಇಶ್ಯೂ ಮಾಡೋದಕ್ಕೆ ಬೇಕಾದಂತಹ ತಯಾರಿಗಳನ್ನ ಲೋಕಾಯುಕ್ತ SP ಮಾಡ್ಕೊಳ್ತಾ ಇದ್ದಾರೆ. ಆರೋಪಿಗಳಿಗೆ ನೋಟಿಸ್ ಕೊಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಸಿಬ್ಬಂದಿ ಜೊತೆಗೆ ಸಭೆಯನ್ನ ಮಾಡಿದ್ದಾರೆ ಲೋಕಾಯುಕ್ತ SP. ರಜಾ ದಿನವೂ ಕೂಡ SP ಉದೇಶ್ ಅವರು ಸಭೆಯನ್ನ ಮಾಡಿದ್ದಾರೆ ಸಿಬ್ಬಂದಿ ಜೊತೆಗೆ. ಒಟ್ಟು 4 ತಂಡಗಳನ್ನ ರಚನೆ ಮಾಡಿಕೊಂಡು ತನಿಖೆ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ SP ಉದೇಶ್ ಅವರು. ಸಭೆಯನ್ನ ಮಾಡಿ ಯಾವ ತರ ವಿಚಾರಣೆ ನಡೆಸಬೇಕು, ಯಾವಾಗ ನೋಟಿಸ್ ಇಶ್ಯೂ ಮಾಡಬೇಕು, ತಂಡಗಳ ರಚನೆ ಬಗ್ಗೆನೂ ಕೂಡ ಚರ್ಚೆಯನ್ನ ಮಾಡಿದ್ದಾರೆ. ಒಟ್ಟಲ್ಲಿ ಸೋಮವಾರವೇ ಆರೋಪಿಗಳಿಗೆ ನೋಟಿಸ್ ಇಶ್ಯೂ ಮಾಡೋದಕ್ಕೆ ಮೈಸೂರು ಲೋಕಾಯುಕ್ತದಿಂದ ತಯಾರಿಗಳು ಆಗ್ತಾ ಇದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ಮೈಸೂರಿನಿಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆನಂದ್. ರಜೆ ದಿನವೂ ಕೂಡ SP ಉದೇಶ್ ಅವರು ಬಂದಿದ್ದಾರೆ, ಸಿಬ್ಬಂದಿ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಏನ್ ಚರ್ಚೆ ಮಾಡಿದ್ದಾರೆ ಅನ್ನೋದು ಒಂದ್ ಪಾರ್ಟ್. ಮತ್ತೊಂದ್ ಕಡೆ ಈಗ ಸೋಮವಾರನೇ ಈಗ ನೋಟಿಸ್ ಇಶ್ಯೂ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ, ಯಾವಾಗ ವಿಚಾರಣೆಗೆ ಬರಬೇಕು ಅಂತ ಅದರಲ್ಲಿ ಸೂಚನೆ ಕೊಡುವಂತ ಚಾನ್ಸಸ್? ಷಣ್ಮತ್ತ ಈಗಾಗಲೇ ಅಂತಂದ್ರೆ ಸದ್ಯಕ್ಕೆ ಈಗ ಲೋಕಾಯುಕ್ತ SP ಉದೇಶ್ ಏನಿದೆ, ರಜಾ ದಿನವೂ ಕೂಡ ಕಚೇರಿಗೆ ತೆರಳಿ ಕಡತಗಳ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಅಂತಂದ್ರೆ ಕೋರ್ಟಿಂದ ಬಂದಿರುವಂತಹ ಆದೇಶದ ಪ್ರತಿ ಇರ್ಬೋದು ಹಾಗೂ ದೂರದಾರರು ಕೊಟ್ಟಿರುವಂತಹ ದಾಖಲೆಗಳನ್ನ ಪರಿಶೀಲನೆಯಲ್ಲಿ ನಿರತರಾಗಿದ್ದಾರೆ. ಅಲ್ಲದೆ ಈಗ ಸದ್ಯಕ್ಕೆ ಯಾವ ರೀತಿ ನಾವು ತನಿಖೆಯನ್ನ ಮಾಡಬೇಕು, ನಮ್ಮ ತನಿಖಾ ತಂಡದಲ್ಲಿ ಎಷ್ಟು ಜನರು ಇರಬೇಕು, ಇಲ್ಲಿ ಕೇವಲ ಮೈಸೂರು ಅಧಿಕಾರಿಗಳು ಇರಬೇಕಾ ಅಥವಾ ಚಾಮರಾಜನಗರದಿಂದ ಅಧಿಕಾರಿಗಳನ್ನ ತಗೋಬೇಕಾ, ಮಡಿಕೇರಿಯಿಂದ ಅಧಿಕಾರಿಗಳನ್ನ ತಗೋಬೇಕಾ, ಎಷ್ಟು ತಂಡಗಳಾಗಿ ತೆಗೆದುಕೊಂಡು ಯಾವ ರೀತಿಯಲ್ಲಿ ತನಿಖೆ ನಡೆಯಬೇಕು ಅನ್ನುವ ಕುರಿತಾಗಿ ಈಗಾಗಲೇ ಒಂದು ರೌಂಡ್ ಸಭೆ ಆಗಿದೆ. ಆ ಸಭೆಯಲ್ಲಿ ಈಗ ನಮಗೆ ಎಷ್ಟು ಜನ ಬೇಕಾಗಬಹುದು ತನಿಖೆಯಲ್ಲಿ, ದಾಖಲಾತಿಗಳ ಪರಿಶೀಲನೆಗೆ ಒಂದು ತಂಡವನ್ನು ತೆಗೆದುಕೊಳ್ಬೇಕಾ, ಮತ್ತು ಆ ಸೆಕ್ಷನ್ಗಳ ಅಡಿಯಲ್ಲಿ ಯಾವ್ಯಾವ ರೀತಿ ಕ್ರಮಗಳನ್ನ ತಗೋಬೇಕು, ಆ ನಿಟ್ಟಿನಲ್ಲಿ ಎಷ್ಟು ಜನರನ್ನ ನೇಮಕ ಮಾಡ್ಕೋಬೇಕು, ಇವೆಲ್ಲದರ ಕುರಿತಾಗಿಯೂ ಕೂಡ ಲೋಕಾಯುಕ್ತ SP ಅವರು ಸಭೆ ನಡೆಸಿರುವಂತದ್ದು. ಸದ್ಯಕ್ಕೆ ಸೋಮವಾರವೂ ಕೂಡ ನೋಟಿಸ್ ಕೊಡೋದು ಬಹುತೇಕ ಡೌಟ್. ಯಾಕಂತ ಹೇಳಿದ್ರೆ ಅವ್ರಿಗೆ ಈಗಾಗಲೇ ಏನು FIR ಕಾಪಿ 18 ಪೇಜ್ ಇದೆ, ಅದಲ್ಲದೆ 350 ಪುಟಗಳಷ್ಟು ಕೋರ್ಟಿಂದ ಬಂದಿರುವಂತಹ ಪ್ರತಿಗಳಿದೆ, ಇವೆಲ್ಲವನ್ನು ಕೂಡ ಪರಿಶೀಲನೆ ಮಾಡಲಿಕ್ಕೂ ಕೂಡ ಸಮಯ ಬೇಕಾಗುತ್ತೆ. ಹಾಗಾಗಿ ಸೋಮವಾರ ನೋಟಿಸ್ ಕೊಡೋದು ಬಹುತೇಕ ಡೌಟ್. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಆನಂದ್ ಆಮೇಲೆ ಇನ್ಫಾರ್ಮೇಶನ್ಗೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.